ಅಲ್ಲಿದ ಮಕ್ಕಳನ್ನು ಎಬ್ಬಿಸುವುದಕ್ಕೆ ಯಜ್ಞ ಕೊಂಡವು. ವಿರೋಧಿಯನ್ನು ಸೋಲಿಸಿ ಮಕ್ಕಳನ್ನು ಎಬ್ಬಿಸಿದ ಮೇಲೆ ನೀವೆಲ್ಲಿ ಸ್ವಾಮಿ ವಿಶ್ರಾಂತಿ ಪಡ್ಕೊಳ್ಳುವುದು? ಯಾಕೆ ಮತ್ತೆ ಅಂತಃಪುರ ಹೆಂಡತಿ ಬೇಕೋ ಬೇಡವೋ ಅಂತ ಕೇಳಿದ್ದು ನಾನು. ಅದ್ಯಾಕೆ ಅನುಮಾನ ಬಂದದ್ದು ನಿನಗೀಗ? ಇಂದ್ರಜಿತ್ತುವನ್ನು ಹೆತ್ತ ಒಡಲು ಯಜ್ಞಕೊಂಡಾದದ್ದು ಅಲ್ಲಿ ಉರಿಯುವ ಬೆಂಕಿ ಕಾಣುವುದಿಲ್ಲಲ್ಲೋ, ನಿಮಗೆ ಮತ್ತೆ ಬೆಂಕಿ ಉರಿಸಬೇಕು. ಹತಗ್ನಿಕೊಂಡಾದದ್ದು ನಿಮಗೆ ಕಾಣುವುದಿಲ್ಲ. ಮಕ್ಕಳನ್ನು ಅಲ್ಲಿ ಪಡೆಯುವುದಕ್ಕಾಗ್ತದೆ, ವಿರೋಧಿಯನ್ನು ಇಲ್ಲಿ ದಮನಿಸುವುದಕ್ಕಾಗ್ತದೆ, ಹೆಂಡತಿ ಯಾಕೆ ಸ್ವಾಮಿ? ಇಷ್ಟನ್ನು ಹೇಳುವುದಕ್ಕಾದ್ರೂ ಒಬ್ಳು ಬೇಕು ಅಂತ ನೀವು ಒಪ್ಪುವುದಾದ್ರೆ ಅವಳಿಗಾಗಿ, ಅವಳು ಯಾವ ಆಶಯವನ್ನು ಪ್ರತಿಪಾದಿಸುತ್ತಾಳೋ ಅದಕ್ಕಾಗಿ ಆದರು ಇನ್ನಾದರೂ ಬಿಡಬಾರದು. ರಾಮ ವಿರೋಧ ಅನ್ನೋದು ನಮ್ಮ ಬದುಕಿನ ಹಠ ಬಿಡಿ ಸ್ವಾಮಿ. ಇನ್ನೋ ಬಿಡು ಬಿಡೋ ಛಲವ ಸುನಿಶ್ಚಿತವಾಗಿದ್ದರೆ ಅಥವಾ ಅಲ್ಪ ಸ್ವಲ್ಪ ಅತಂತ್ರತೆ ಬಾಧಿಸಿದರೂ ಛಲ ಹಿಡ್ಕೊಂಡು
ಹೊರಡುವಲ್ಲಿ ಒಂದು ಅರ್ಥಪೂರ್ಣತೆ ಉಂಟು. ಸೋಲೆ ಸುನಿಶ್ಚಿತವಾಗಿ ಅಡಿಗಡಿಗೂ ನಮಗೆ ಎದುತಾಗ್ತಾ ಇರುವ ವೇಳೆಯಲ್ಲಿ ನಿವಾರಿಸುವುದಕ್ಕೆ ಮಾರ್ಗ ಯಾವುದು, ಉಪಾಯ ಯಾವುದು ಅಂತ ತಿಳಿಯದ ಅಸಹಾಯಕತೆಯಲ್ಲಿ ಛಲ ಛಲ ಅಂತ ನೀವು ಮುನ್ನಡೆದರೆ ನಿಮ್ಮನ್ನು ಎಲ್ಲಿಗೆ ತಲುಪಿಸ್ತದೆ ಇದು? ತಡೆದುಳಿದಿದ್ದೆ ಯಾಕೆ ಅಂದರೆ ತಾಯ್ತನದ ನೋವು ಹೇಳಿದ್ರು ಈಗ ಸ್ವಾರ್ಥಪರರು ಉಂಟಾಗುತ್ತದೆ. ನಮ್ಮ ರಾಷ್ಟ್ರ ಆ ಸಂಕಷ್ಟದಲ್ಲಿ ಉಂಟು. ಈ ತಾಯಿಯ ನೋವು ಗೊತ್ತಾಗುವುದಿಲ್ಲ ಅಂತ ನಿಮ್ಮಲ್ಲಿ ಬಂದು ಕೇಳಿದ್ರೆ ಮಕ್ಕಳನ್ನು ಕಳ್ಕೊಂಡು ಸಾವಿರ ತಾಯಿಯಂದಿರನ್ನು ತೋರಿಸ್ತೀರಿ. ಅವರಿಗೆ ಧೈರ್ಯ ತುಂಬಬೇಕಾದ ಹೆಣ್ಣು ಸಾಮ್ರಾಜ್ಞಿ ಆಗಿದ್ದವಳು ನಿನ್ನ ಮಗನಿಗಾಗಿ ಅಳಿತೀಯೋ ಅಂತ ಕೇಳಿದ್ರೆ ನಾ ಮೂಕಳಾಗಬೇಕು. ಅದಕ್ಕೆ ತಡೆದುಳಿದರೆ ಅಂತಃಪುರಕ್ಕೆ ಬಂದಂತಹ ನೀವು ಕಣ್ಣಾಲಿಗಳಲ್ಲಿ ನೀರು ತುಂಬಿಸಿಕೊಂಡು ಅಳತಾ ಇರುವುದು ಸುತ ನಿಂದ್ರಜಿತುವಿಗಾಗಿ. ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ಆಶಯದ ಉತ್ತರಾಧಿಕಾರವನ್ನು ಹೊಂದಿ ನಿಮ್ಮ ಸಾಧನೆಯ ಉತ್ತರಾಧಿಕಾರಿಯಾಗಿ ಬೆಳೆಯಬಹುದಾದ ನಿರೀಕ್ಷೆ ಪ್ರತೀಕ್ಷೆ ಹುಟ್ಟಿಸಿದ್ದರಿಂದ ಅವನು ಬಹಳ ದೊಡ್ಡ ಸಂಪದ ನಿಮ್ಮ ಪಾಲಿಗೆ. ನಿಮ್ಮಷ್ಟು ದೊಡ್ಡ ಆಶೋತ್ತರಗಳಲ್ಲದೇ ಇರಬಹುದು. ಇಂದ್ರಜಿತ್ವನ್ನು ಹೆತ್ತದ್ದು ನಾನು ಸ್ವಾಮಿ. ನನಗೂ ಮಗ ಅಲ್ವ ಅವನು, ಕಳ್ಕೊಂಡದ್ದು ಅವನನ್ನಲ್ಲೋ ನಾನು. ಆ ಮಗನನ್ನು ನೀವು ಹೆಜ್ಜೆಕುಂಡದಲ್ಲಿ ಎಬ್ಬಿಸುವುದಕ್ಕೆ ಸಾಧ್ಯವೋ? ಆ ಮಗನನ್ನು ಹೆರುವಲ್ಲಿ ನಮ್ಮ ಅನುರಾಗ, ನಮ್ಮ ಪ್ರೇಮ, ನಮ್ಮ ದಾಂಪತ್ಯ, ಪರಸ್ಪರ ತಿಳುವಳಿಕೆ, ನಮ್ಮ ಸಂಸ್ಕಾರ ಇದು ಎಷ್ಟು ಪ್ರಭಾವಿ ಆಗುಂಟು ಅಂತ ತಿಳಿದವರಾದ ನಿನಗೆ ನಿಮಗೆ ನಾನು ಹೇಳಿ ಆಗಬೇಕೆ? ಅದಷ್ಟು ಮುಂಪುರಿಗೊಂಡು ಒಂದು ಮಗು ನಮಗೆ ಸಿಕ್ಕಿದ್ದ ಹೌದು ಅಂತ ಒಪ್ಪುವುದಾದರೆ ಅವನನ್ನು ಯಜ್ಞ ಕುಂಡದಲ್ಲಿ ಹೇಗೆ ಪಡೆಯುವುದಕ್ಕಾಗ್ತದೆ ನಿಮಗೆ? ಅಲ್ಲ, ರಾಕ್ಷಸ ಭಟರನ್ನು ಲಂಕೆಯ ಬಲವನ್ನು ಯಜ್ಞಕುಂಡದಲ್ಲಿ ಎಬ್ಬಿಸುವುದು ಈ ಮಗನನ್ನಲ್ಲ ಅಂತಾದರೆ ಯಾವುದು ಅಳಿದರೆ ನಿಮಗೆ ಚಿಂತೆ ಇಲ್ಲವೋ ಅದನ್ನು ಎಬ್ಬಿಸಿ. ಯಾವುದು ಅಳಿದುದಕ್ಕೆ ನಿಮಗೆ ಚಿಂತೆಯೋ ಅದನ್ನು ಎಬ್ಬಿಸುವುದಕ್ಕೆ ಆಗುವುದಿಲ್ಲ ಅಂದ ಮೇಲೆ ಮತ್ತೆ ಯಾವುದಿದ್ರೇನು? ಆದರೂ ಛಲ ಅಂತೀರಲ್ಲ, ಯಾವುದಕ್ಕಾಗಿ ಛಲ? ನಿಮ್ಮ ಸೋಲನ್ನು ನೀವು ಹೇಳಿ ನಾ ತಿಳಿದವಳು, ಹಾಗೆ ನೀವು ಹೇಳುವುದೇ ನಿಮ್ಮ ಗೆಲುವು ಅಂತ ನಾ ಸಂಭ್ರಮಿಸಿದವಳು. ಇಂದ್ರಾದಿ ದಿಪ್ಪತಿಗಳು ದೇವಲೋಕದಲ್ಲಿ ಪರಿವೃತರಾಗಿದ್ದುಕೊಂಡು ನಿಮ್ಮ ನೀನೇನು ಸೆರೆ ಹಿಡಿಯಬೇಕು ಎಂಬ ಹಂತದಲ್ಲಿ ತಾನು ಸಿದ್ಧಿಸಿಕೊಂಡ ತಾಮಸಿ ನಾಮಕವಾದ ಮಾಯೆಯನ್ನು ವ್ಯಾಪಿಸುವುದಕ್ಕೆ ಬಿಟ್ಟು ದೇವತೆಗಳು ದಿಕ್ಕೆಡುವಂತೆ ಮಾಡಿ ನೀವು ಸೆರೆಯಾಗಬೇಕಾಗಿದ್ದ ಸನ್ನಿವೇಶದಲ್ಲಿ ನಿಮ್ಮನ್ನು ಹೊರತೆಗೆದು ಇಂದ್ರನನ್ನೇ ಸೋಲನ್ನು ಗೆಲುವಾಗಿ ಪರಿವರ್ತಿಸಿದ ಮಗು ಅದು. ಬಿಡಿಸುವುದಕ್ಕೆ ಬಂದ ಚತುರ್ಮುಖನಲ್ಲಿ ಹಾಡಿದನಂತೆ ವೀರೋಚಿತ ಮಾತು ಅಂತ ರೋಮರಾಜಿಗಳನ್ನು ನಿಮಿರಿಸಿಕೊಂಡು ಇಲ್ಲಿ ಬಂದು ನೀವು ಹೇಳಿದವರು ಕತೆ. ತಪಸ್ಸಿನಿಂದ ಎಲ್ಲರೂ ಅಮರರಾಗಬೇಕು ಅಮರರಾಗಬೇಕು ಅಂತ ಕೇಳುತ್ತಾರೆ, ನಾನು ಕೇಳುವುದಿಲ್ಲ ವಿಧಾತ ಅಂತ ಬ್ರಹ್ಮನಿಗೆ ಮುಖ ಕೊಟ್ಟು ಹಾಡಿದ ಮಗ ಅವನು. ವಿಕ್ರಮದಿಂದ ಅಮರತ್ವವನ್ನು ನಾನು ಕೇಳ್ತಾ ಇದ್ದೇನೆ, ನನ್ನ ಶೌರ್ಯವನ್ನೇ ಪಣವಾಗಿರಿಸಿ ಕೇಳ್ತೇನೆ ಅಂತ ಅವನು ಹಾಡಿದನಂತೆ. ಹಾಗಾದರೆ ಅಪ್ಪನ ಸೋಲಿನ ಸಾಧ್ಯತೆಯನ್ನು ತಿಳಿದು ಅದನ್ನು ಗೆಲುವಾಗಿ ಪರಿವರ್ತಿಸಬಲ್ಲ ಮಗನನ್ನು ಸ್ವಾಮಿ ನಾವು ಕಳ್ಕೊಂಡದ್ದು. ಆ ಮಗನೇ ಹೋದ ಮೇಲೆ ಇನ್ನೆಲ್ಲಿಯ ಗೆಲುವು? ಹಾಗಾದ್ರೆ ಯಾಕೆ ಈ ಹುಚ್ಚು ಹಂಬಲ? ಅದು ಇಂದ್ರಾರಿ ಇಲ್ಲದಿದ್ದರು ಇಂದ್ರಾರಿಯನ್ನು ಸ್ಮರಿಸುವುದಕ್ಕಾಗಿ ಇನ್ನೂ ತೂಗು ಬಿಟ್ಟಿರು ಹೊನ್ನ ಸರಪಳಿಯನ್ನು ಹೊಂದಿದಂತಹ ಆ ತೊಟ್ಟಿಲು ನೋಡಿ, ಮಣಿಗಳಿಂದ ಆವೃತವಾದ ಆ ತೊಟ್ಟಿಲು ನೋಡಿ, ಅದು ಅವನನ್ನು ನೆನಪಿಸುವುದಕ್ಕೆ ನನಗೆ ಬೇಕು ಅಂತ ಇಟ್ಟುಕೊಂಡದ್ದು. ಆದರೆ ನನಗೆ ಗೊತ್ತು
ಅವ ಅದರಲ್ಲಿ ಇದ್ದದ್ದಕ್ಕಿಂತ ಹೆಚ್ಚು ಕಾಲ ಮಲಗಿದ ತೊಟ್ಟಿಲು ಬೇರುಂಟು ಅಂತ. ನಿಮ್ಮ 20 ಕೈಗಳು ಇಂದ್ರಾದಿಯ ತೊಟ್ಟಿಲದು. ಅದರ ಲಾಲನೆಯಲ್ಲಿ ಪಾಲನೆಯಲ್ಲಿ ಬೆಳೆದ ಮಗುವದು. ಖಡ್ಗ ಹಿಡಿಯಲಿಕ್ಕೆ ಕಲಿತಾಗ ಧನುರ್ವೇದದಲ್ಲಿ ತಾನು ನಿಪುಣನಾಗುತ್ತಾ ಇದ್ದ ವೇಳೆಯಲ್ಲಿ ಬೆರಗಾಗುವಂತೊಮ್ಮೆ ಕೇಳಿದ್ದವ. ಲೋಕ ಲೋಕಾಂತರವನ್ನು ಗೆಲ್ಲುತ್ತಾ ಸಾಗಿದ ರಾವಣೇಶ್ವರನಲ್ಲಿ ಅವ ಕೇಳಿದ್ದು. ನೀವು ಎಲ್ಲರನ್ನು ಗೆದ್ದರೆ ನಾನು ಯಾರನ್ನು ಗೆಲ್ಲುವುದಪ್ಪ ಅಂತ. ವಿಕ್ರಮದ ವಿಸ್ಫುಲಿಂಗ, ಬೆಳಕಿನ ಕಿಟಿ, ಅದು ಅದೇ ಗುಣ ಹೊಂದಿರಬೇಕು. ಎಲ್ಲರನ್ನು ನೀವು ಗೆಲ್ತಾ ಇದ್ರೆ ನಾನು ಯಾರನ್ನು ಗೆಲ್ಲುವುದು ಅಂತ. ಸ್ವಾಮಿ, ಯಶೋವಂತನಾಗಿ ಬೆಳೆದ ಮೇಲೆ ಅವನು ಮಾಡಿದ ದುರಗಳಲ್ಲಿ ಸೋತದ್ದಿಲ್ಲ. ತಾನೇ ಎಲ್ಲವನ್ನು ಗೆಲ್ಲುತ್ತೇನೆ ಅಂತ ಅವ ಸಾರಿದ್ದು ಇಲ್ಲ. ರಾಮನೆದುರಿನ ದುರದಲ್ಲಿ ಇದು ತನಕ ಗೆದ್ದ ಇಂದ್ರಾರಿ ಅಳಿದಿದ್ದಾನೆ ಅಂತ ಆದನು. ಅಮ್ಮನಾಗಿ ಸತಿಯಾಗಿ ನಾ ತಿಳಿಯುವುದೇನು ಗೊತ್ತೋ? ಅಪ್ಪರ ಎಲ್ಲ ಗೆಲುವನ್ನು ನಾನು ವಶೀಕರಿಸಿದಂತ ಆಗುವುದು ಬೇಡ, ಅಪ್ಪನಿಗೂ ಗೆಲ್ಲುವುದಕ್ಕೆ ಬಿಟ್ಟು ಬಿಡುವ ಅಂತ. ಅವ ನಿಮಗಾಗಿ ಬಿಟ್ಟದ್ದು ರಾಮನನ್ನು. ಅಂದ್ರೆ ಅಪ್ಪ ಗೆಲ್ಲಿ ರಾಮನನ್ನು, ತಾ ಸೋಲುತ್ತೇನೆ ಅಂತ. ಸ್ವಾಮಿ, ಗೆದ್ದು ಬಿಡಬಾರದು, ಸೋಲುವ ಹಠ ಯಾಕೆ? ಗೆಲ್ಲುವುದಕ್ಕೆಲ್ಲ ಹೊರಟದ್ದು. ಅದೇನು ಗೆಲುವು? ಸಾವು ಗೆಲುವಾಗ್ತದ? ತಾ ಸೋತಿದ್ದಾನೆ ಅಂತ ನಾ ಹೇಳ್ತಾ ಇರುವುದು ಮಗ ಸತ್ತದ್ದರಿಂದ. ಅದು ಆವ ಸೀಮೆಯ ಗೆಲುವು. ಗೆಲ್ಲುವುದಕ್ಕಿಂತ ಮಾರ್ಗ ಬೇರೆ ಉಂಟು. ಹಚ್ಚಿಸ್ತಾನೆ ಸ್ವಾಮಿ, ನಂಬಿ ಅವನನ್ನು. ಯಾರನ್ನು? ರಾಮಚಂದ್ರನು. ರಾಮಚಂದ್ರ ರಕ್ಷಿಸ್ತಾನೆ ಅಂತ ನಂಬಿ ಅವನಿಗೆ ಆನತಮಸ್ತಕರಾಗುವುದನ್ನು ಸೋಲುವಂತ ಭ್ರಮಿಸಬೇಡಿ. ಅದು ಗೆಲ್ಲುವುದಕ್ಕಿಂತ ಮಾರ್ಗ ಅಂತ ಇನ್ನಾದರೂ ತಿಳಿಯಬಾರದ? ಮಗನಾದಂತಹ ಇಂದ್ರಜಿತುವಿನ ಅಳಿವಿನ ಮೂಲಕವಾಗಿ ಉಂಟಾದ ದುಃಖ ಪರಿಹಾರಕ್ಕೆ ರಾಮನ ಕಾಲಿಗರಾಗಿದ್ರೆ ಅವನಮ್ಮನು ರಕ್ಷಿಸ್ತಾನ? ಯಾಕೆ ರಕ್ಷಿಸ್ತಾನೆ ಅಂದರೆ ಯೋಚಿಸಿ. ರಾಮನೇನು, ರಾಮನೆಲ್ಲಿಂದ ಬಂದವ, ಅವ ಯಾವುದಕ್ಕಾಗಿ ಬಂದವ, ಇದನ್ನು ಸಾರಿದವರು ಅನೇಕರಿದ್ದಾರೆ. ಯಾಕೆ ಅವ ಗೆಲ್ಲಿಸ್ತಾನೆ ಅಂತ ನನಗೆ ಕಾಣುತ್ತದೆ ಅಂದರೆ, ಬಲಿಷ್ಠರಲ್ಲಿ ಬಲಿಷ್ಠರೆನಿಸಿದ ಮಹಾಬಲಿಯನ್ನು ಪೊರೆದವನವನು. ತಾ ಬಲಿಷ್ಠನೆಂಬುದಾಗಿ ವಿಶ್ವಜಿದ್ಯಾಗವನ್ನು ಮಾಡಿ ಮೆರೆದಾಡ್ತಾ ಇರುವಾಗ ಪೊರೆದದ್ದಲ್ಲ, ಮಣಿದು ತನ್ನ ಶಿರವನ್ನು ಅವನ ಪಾದ ಮೂಲಕ ತಾಗಿಸಿದ ಕಾಲದಲ್ಲಿ ಚತುರ್ಬಾಹುವಾಗಿ ರಕ್ಷಣೆಗೆ ನಿಂತದ್ದಂತೆ ಅವನ ಅಜ್ಜ ಹಿರಣ್ಯಕಶಿಪುವಿನ ಮಗ. ದೈತ್ಯ ಅನ್ವಯ ಪಾಲಕನಾದಂತಹ ದೈತ್ಯರಾಜನಾಗಿಯೇ ಅನೇಕ ಸಹಸ್ರ ವರ್ಷಗಳ ಪರ್ಯಂತ ಆಳ್ವಿಕೆಯನ್ನು ನಡೆಸಿದ ಪ್ರಹ್ಲಾದರಾಯ ಗೆದ್ದದ್ದು ಹೇಗೆ ಕೇಳಿದ್ರೆ ಮಣಿದು ಸ್ವಾಮಿ. ವಿರೋಧಿಸಿದ ಅಪ್ಪ ಸೋತ, ಮಣಿದ ಮಗ ಗೆದ್ದ, ಮಣಿದ ಮೊಮ್ಮಗ ಗೆದ್ದ. ಮಗ ಸತ್ತ ಕಾಲದಲ್ಲಿ ಇದು ಯಾಕೆ ನಿಮಗೆ ನೆನಪಾಗುವುದಿಲ್ಲ? ಸಾಗರಾಗಿ ಧರ್ಮ ಏಕನಿಷ್ಠೆಯನ್ನು ಹೊಂದಿ ನಿಮ್ಮ ಜೊತೆಗಿದ್ದು ತನ್ನ ಧರ್ಮ ಕರ್ಮಗಳಿಗೆ ಚ್ಯುತಿ ಇಲ್ಲದಂತೆ ಬದುಕುವುದಕ್ಕೆ ಅವಕಾಶ ಇದ್ದಾಗ ಇಲ್ಲೇ ಉಳಿದಿದ್ದಂತಹ ವಿಭೀಷಣ. ನಾನು ಹೇಳಿದ್ದಲ್ಲ, ಸಾಂದ್ರಗೊಂಡಂತಹ ಸುಗುಣಗಳ ಮೊತ್ತ ಅಂತ ಆಡಿದ್ದು ರಾಜಮಾತೆಯಾದ ಕೈಕಸಾದೆ. ರಾಕ್ಷಸಾನ್ವಯದ ಏಳಿಗೆಗಾಗಿ ರಾವಣ ಕುಂಭಶ್ರವಣಾದಿಗಳನ್ನು ಪಡೆದರು. ಗುಣಾಢ್ಯನಾದ ಒಬ್ಬ ಮಗ ಬೇಕು ಅಂತ ಹಂಬಲಿಸಿ ಪಡೆದಳಂತೆ. ಹಾಗಾದರೆ ವಿಭೀಷಣರನ್ನು ಸುಗುಣ ಸಾಂದ್ರ ಅಂತ ನಾನು ಆಡಿದ್ದ ಆ ಆಶಯದಿಂದ. ಈ ರಾಜ್ಯಕ್ಕೆ ಅವನು ಬೇಕು ಅಂತ. ಅಮ್ಮನಿಗೆ ಬೇಕಾಗಿ ಎಲ್ಲವನ್ನು ಸಾಧಿಸುವುದಕ್ಕೆ ಹೊರಟವರಲ್ವೋ ನೀವು? ಅಮ್ಮನಿಗೆ ಬೇಕಾದದ್ದನ್ನು ಸಾಧಿಸಿಕೊಟ್ಟವರು ಅಲ್ವೋ?
ಅಮ್ಮನ ಕಣ್ಣಾಲಿಗಳು ಆ ವಿಭೀಷಣ ಹೋಗುವಾಗ ತುಂಬಿ ನಿಂತದ್ದನ್ನು ನೀವು ಗಮನಿಸಿಯೂ ಗಮನಿಸದಂತೆ ಯಾಕಿದ್ದೀರಿ? ನೀ ಕಣ್ಣೀರ್ಗೆರೆಯಬಾರದಮ್ಮ, ವಿಕ್ರಮದಿಂದ ತೇಜಸ್ಸಿನಿಂದ ಎಲ್ಲವನ್ನು ಮೀರಿದವನಾಗ್ತೇನೆ ಅಂತ ಭರವಸೆಯ ಮಾತುಗಳನ್ನು ಕೊಟ್ಟು ತಪಕ್ಕೆ ತೊಡಗಿ ಅಸಾಮಾನ್ಯ ವರಬಲಗಳನ್ನು ಪಡೆದು ರಾಕ್ಷಸಾನ್ವಯದ ಏಳಿಗೆಯನ್ನು ಸಾಧಿಸಿದಂತಹ ನಿಮಗೆ ಆ ಅಮ್ಮನ ಕಣ್ಣೀರನ್ನು ನಿವಾರಿಸುವುದೇ ಉದ್ದೇಶವಾದರೆ ಸ್ವಾಮಿ, ಕೈಕಸಾಮಾತೆಯ ಕಣ್ಣೀರು ಬಿದ್ದ ಈ ನೆಲದಲ್ಲಿ ಗೆಲುವು ಉಂಟು ಅಂತ ಯಾಕೆ ಭಾವಿಸ್ತೀರಿ, ಭ್ರಮಿಸ್ತೀರಿ ಹೇಳಿ. ಅದು ಪರಿಮಾರ್ಜನೆ ಆಗಬೇಕಾದ್ರೆ ಒಂದೇ ಮಾರ್ಗ ಸ್ವಾಮಿ. ಏನು? ಸೀತಾದೇವಿಯನ್ನು ರಾಮನ ಪಾದ ಮೂಲಕ್ಕೊಪ್ಪಿಸಿ ಸಹಜನಾದಂತಹ ಸದ್ಗುಣ ಸಾಂದ್ರನಾದಂತಹ ವಿಭೀಷಣನನ್ನು ಕರೆ ತರುವಾಗ ಅವ ಬಿಟ್ಟಗಲುವಾಗ ದುಃಖದಿಂದ ಎರಡು ಬಿಂದು ಕಣ್ಣೀರನ್ನು ಹರಿಸಿದ ಆ ತಾಯಿಯ ಕಣ್ಣಹಾಲಿಗಳಲ್ಲಿ ಮಗನಿಗೆ ಸದ್ಬುದ್ಧಿ ಬಂದದ್ದಕ್ಕೆ ಎರಡು ಬಿಂದು ಆನಂದಾಶ್ರುಗಳು ಬರಬೇಕು. ಅದು ಈ ಭೂಮಿಯನ್ನು ತಾಗಬೇಕು. ಅವಳ ಕಣ್ಣೀರು ತಾಪವಾಗಿ ಶಾಪವಾಗಿ ಕಾಡದಂತೆ ರಕ್ಷಿಸುವುದಕ್ಕೆ ತಂಪಾದ ಆನಂದಾಶ್ರುಗಳಿಗಷ್ಟೇ ಸಾಧ್ಯ ಸ್ವಾಮಿ. ಮಗನಾಗಿ ನೀವು ಸಾಧಿಸಬೇಕು, ರಾಜನಾಗಿದನ್ನು ಸಾಧಿಸಬೇಕು, ಅಲ್ಲ ಇಂದ್ರಾರಿಯ ಪಿತೃವಾಗಿ ನೀವಿದನ್ನು ಸಾಧಿಸಬೇಕು. ನನಗಾಗಿ ಇದನ್ನು ಸಾಧಿಸಬೇಕು. ಮಂಡೋದರಿ, ಓ ನಿನ್ನ ಹಂಬಲಗಳೆಲ್ಲ ಅರ್ಥ ಆಗ್ತದೆ.